ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಬಸವೇಶ್ವರ ನಗರ ಹತ್ರ ಇದ್ದೀವಿ. ಸರ್ಕಲ್ ಇದೊಂಥರ ಹೌಸಿಂಗ್ ಬೋರ್ಡ್ ಸರ್ಕಲ್ ಇದೆಯಲ್ಲ ಅಲ್ಲಿ. ಸೊ ಇಲ್ಲಿ ಒಂದು ಸ್ಟ್ರೀಟ್ ಫುಡ್ ಇದೆ, ಕನ್ನಡದ ಕೈರುಚಿ ಅಂತೇಳ್ಬಿಟ್ಟು. ಇಲ್ಲಿ ನಿಮಗೆ 99 ರುಪೀಸ್ಗೆ ಅನ್ಲಿಮಿಟೆಡ್ ಮೀನು ಊಟ, ಅನ್ಲಿಮಿಟೆಡ್ ಚಿಕನ್ ಊಟ, ಚಪಾತಿ ಊಟ, ಈ ಥರ ವೆರೈಟಿ ವೆರೈಟಿ ಊಟ ಸಿಗುತ್ತಂತೆ. ಸೊ ನಾವು ಮಧ್ಯಾಹ್ನದ ಊಟಕ್ಕೆ ಬಂದಿರೋವಂಥದ್ದು, ಮಧ್ಯಾಹ್ನ ಊಟನ ಮಾಡಿಕೊಂಡು ಒಂದರ ಹತ್ರ ಮಾತಾಡ್ಕೊಂಡು ಡೀಟೇಲ್ ತಿಳಿಸ್ತೀನಿ. ಲೊಕೇಶನ್ ಎಕ್ಸಾಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು, ಬರ್ಬೋದು, ಮಧ್ಯಾಹ್ನ ಊಟನ ತಿನ್ಬೋದು. ಸೊ ಹೋಗೋಣ ಬನ್ನಿ, ಒಳ್ಳೆ ಮೀನು ಊಟ ತಿನ್ಕೊಂಬರೋಣ. ನಾಟಿ ಸ್ಟೈಲ್ ಮೀನು ಊಟ ಸರ್. ಬನ್ನಿ. ತಲೆ ಮಾತ್ರ ತಿನ್ನೋದು, ಮೀನ್ ತಲೆ ಎಲ್ಲ ತೀರ್ಸ ಚೆನ್ನಾಗಿದ್ದಣ. ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಕಡಿಮೆ ಹಾಕ್ಸ್ಕೊಂಡಿದ್ದೀನಿ. ಬಟ್ ನೀವು ಕೊಡೋ ಕ್ವಾಂಟಿಟಿ ಕೊಡೋ ದುಡ್ಡಿಗೆ ಏನು ಮೋಸ ಇದೆ? ಚೆನ್ನಾಗೈತೆ, ಫೆಸಿಲಿಟಿ ನೀಟ್ನೆಸ್ ಎಲ್ಲ ಚೆನ್ನಾಗೈತೆ ಅಣ್ಣ. ಚಿತ್ತಾಗೆ ಮಾಡಿದ್ರು ಊಟಕ್ಕೇನು ಮೋಸ ಇಲ್ಲ. ಬನ್ನಿ ಊಟ ಮಾಡಿ. ಹೊಟ್ಟೆ ತುಂಬ ಸರ್. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸುನೀಲ್ ಕುಮಾರ್ ಸರ್. ನನ್ನ ಹೆಸರು ಬಂದು ಹೋಟೆಲ್ ಹೆಸರು ಕನ್ನಡದ ಕೈರುಚಿ ಅಂತ. ಸೊ ಇದು ಇರೋದು ನಮ್ಮದು ಹೌಸಿಂಗ್ ಬೋರ್ಡ್ ಹತ್ರ. ಸೊ ನಿಯರ್ ಬಂದು ಹೌಸಿಂಗ್ ಬೋರ್ಡು, ಮತ್ತು ವಿಜಯನಗರ, ರಾಜಾಜನಗರ, ಮತ್ತು ಬಸವೇಶ್ವರ ನಗರ ನಿಯರ್ ಆಗುತ್ತೆ. ಸೊ ನಮ್ದು ಬಂದು ಸರ್ ಅನ್ಲಿಮಿಟೆಡ್ಡು ಫುಡ್ಡು, ನಾನ್ ವೆಜ್ ಅನ್ಲಿಮಿಟೆಡ್ಡು. ಅನ್ಲಿಮಿಟೆಡ್ಗೆ ರೂಪ್ಚಂದ್ ಮೀನು ಕೊಡ್ತೀನಿ, ಎರಡು ಪೀಸು ರೂಪ್ಚಂದ್ ಮೀನು. ಮುದ್ದೆ ರೈಸು ಅನ್ಲಿಮಿಟೆಡ್ಡು 100 ರೂಪಾಯಿ ಸರ್ ನಮ್ಮದು. ಇನ್ನೊಂದು ಏನಪ್ಪ ಅಂದರೆ ಚಿಕನ್ ಬಂದು 5 ಪೀಸ್ ಕೊಡ್ತೀನಿ ಸರ್, 5 ಪೀಸ್ ಚಿಕನ್ನು. ಮುದ್ದೆ ರೈಸು ಅನ್ಲಿಮಿಟೆಡ್ 100 ರೂಪಾಯಿ ಕೊಡ್ತೀನಿ. ರೈಸ್ ಬಂದು 40 ರುಪೀಸ್ ಸರ್, 40 ರುಪೀಸ್ಗೆ ರೈಸ್ ಇರೋದು ಅನ್ಲಿಮಿಟೆಡ್. ಅದ್ರ ಜೊತೆ ಇನ್ನೊಂದು ಚಪಾತಿ ಊಟ ಅಂತಿದೆ ನಮ್ಮದು. ಚಪಾತಿ ಊಟಕ್ಕೆ ಕಂಪಲ್ಸರಿ 2 ಚಪಾತಿ ಕೊಡ್ತೀನಿ, ಬಿಸಿಯಾಗಿ 2 ಚಪಾತಿ. ಚಪಾತಿ ಜೊತೆ ಚಿಕನ್ ಊಟ ಆದರೂ ತೊಗೋಬೋದು, 5 ಪೀಸ್ ಚಿಕನ್ನು, ಇಲ್ಲ ಅಂದರೆ 2 ಮೀನು ತೊಗೋಬೋದು ರೂಪ್ಚಂದು. ಅದ್ರ ಜೊತೆ ನಮಗೆ ಮುದ್ದೆ ಕೊಡ್ತೀನಿ, ರೈಸ್ ಕೊಡ್ತೀನಿ ಅನ್ಲಿಮಿಟೆಡ್. ಯಾಕೆಂದರೆ 3 ಐಟಮ್ ನಾನು ಕೊಡೋದಿಲ್ಲ. ಸೊ 3 ಐಟಮ್ ಕೊಟ್ಟರೆ ನಮಗೂ ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಚಪಾತಿ ತೊಗೊಂಡು ಅನ್ಲಿಮಿಟೆಡ್ ರೈಸ್ ತೊಗೋಬೋದು, ಇಲ್ಲ ಚಪಾತಿ ತೊಗೊಂಡು ಮುದ್ದೆ ಅನ್ಲಿಮಿಟೆಡ್ ತೊಗೋಬೋದು. ಟೈಮಿಂಗ್ಸ್ 12 ಗಂಟೆಯಿಂದ ಸರ್ ನಮ್ಮದು, 12 ಗಂಟೆಯಿಂದ ಸಂಜೆ 4:30 ತನಕ ಇರುತ್ತೆ ಸರ್. ಬಂದು ಎಲ್ಲರೂ ಬಂದು ಚೆಕ್ ಮಾಡ್ಬೋದು, ಟೇಸ್ಟು ವೈಸ್ ನೋಡ್ಬೋದು. ಒಳ್ಳೆ ಕ್ವಾಂಟಿಟಿ ಕೊಡ್ತಾ ಇದ್ದೀನಿ. ಒಂದು ಪೀಸ್ ಬಂದು, ಸ್ಲೈಸ್ ಬಂದು ಮಿನಿಮಮ್ 50 ಗ್ರಾಮ್ ಇರುತ್ತೆ. 50 ಗ್ರಾಮ್, 45 ಗ್ರಾಮ್ ಒಂದೊಂದು ಸ್ಲೈಸ್ ಹೊಡಿಸ್ತೀನಿ ನಾನು. ನಾನು ಬಂದು ಬೆಂಗಳೂರಲ್ಲಿ ಒಂದು 6-7 ವರ್ಷ ಆಯಿತು, 6-7 ವರ್ಷ ಆಯಿತು. ನಾನು ಊಟ ಇಲ್ದಿರೋ ದಿನಗಳನ್ನು ನೋಡಿದ್ದೀನಿ. ಜೊಮ್ಯಾಟೊ ಮಾಡಿದ್ದೀನಿ, ಸ್ವಿಗ್ಗಿ ಮಾಡಿದ್ದೀನಿ, ಅಮೆಜಾನ್ ಮಾಡಿದ್ದೀನಿ, ಫ್ಲಿಪ್ಕಾರ್ಟ್ ಮಾಡಿದ್ದೀನಿ. ಮಳೆ ನೋಡಿದೆ, ಏನು ನೋಡಿದೆ, ಯಾರೂ ಕೂಡ ಊಟ ಮಾಡಿದೆ ಇಲ್ಲಂತ ಯಾರೂ ಕೇಳೋರು ಇರೋಲ್ಲ. ಅಂಥ ದಿನಗಳು ನಾನು ನೋಡಿದ್ದೀನಿ. ಹೆಲ್ಪ್ ಮಾಡಿದರೆ ಯಾರು ಕೂಡ ಕೊಟ್ಟಿಲ್ಲ ಸರ್ ದುಡ್ಡಿಗೆ. ಇವತ್ತು ನಾನು ಮಾಡಿದೆ ಅಂದರೆ ನಾನು ಸಾಲ ಮಾಡಿದೇ ಮಾಡಿರೋದು. ಅದನ್ನು ನೋಡಿಬಿಟ್ಟು 4 ಜನದ ಒಳ್ಳೇದಾಗಲಿ, 4 ಜನ ಊಟ ಮಾಡಲಿ, 4 ಜನ ಹೊಟ್ಟೆ ತುಂಬಲಿ ಅಂತ ಮಾಡಿರೋದು ಸರ್. ದುಡ್ಡೇ ಸಂಪಾದನೆ ಮಾಡಬೇಕಂತ ನಾನು ಮಾಡಿಲ್ಲ. ನನಗೆ ಮಿನಿಮಮ್ ಒಂದು 10 ರೂಪಾಯಿ ಸಿಕ್ಕಿದ್ರು ಸಾಕು ಅಂತ ಮಾಡಿರೋದು. ಎಲ್ಲ ದಿನಗಳು ನೋಡಿದ ಮೇಲೆ ನಮಗೆ ಅನಿಸಿದ್ದು ಒಂದೇ ಸರ್, ಇದು ಬಂದು ಪಬ್ಲಿಕ್ನವರಿಗೆ ಒಳ್ಳೆ ಥರದ ಒಂದು ಊಟ ಕೊಟ್ಟರೆ ಸೊ ಒಳ್ಳೆ ಸೌಲಭ್ಯ ಆಗುತ್ತೆ ಅಂತಂತ ಅಂದ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಸರ್. ಹಾಗಾಗಿ ಮತ್ತು ಅನ್ಲಿಮಿಟೆಡ್ ಮಾಡಿದ ರೀಸನ್ ಏನಪ್ಪ ಅಂದರೆ ಬಡವ್ರ ಮಕ್ಕಳಿಗೆ, ಬಡವರೆಲ್ಲ ಬಂದು ತಿನ್ನಬೇಕು ಅಂತ. ಬಡವ್ರ ಮಕ್ಕಳು ಇಲ್ಲ ಕ್ಯಾಬ್ನವರು, ಸ್ವಿಗ್ಗಿ, ಜೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ಓಲಾ, ಊಬರ್, ಆಟೋದವರು, ಪಬ್ಲಿಕ್ನವರು, ಸಾರ್ವಜನಿಕರದ್ದು ಕಾರ್ಮಿಕವರು, ಅವರೆಲ್ಲ ಬಂದು ಊಟ ಮಾಡಲಿ ಅಂತ ಮಾಡಿರೋ ಸರ್ ಉದ್ದೇಶ ನಂದು. ಹಾಗಾಗಿ ಇಷ್ಟು ಕಮ್ಮಿ ಬೆಲೆಯಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಬಂದು ನೀವು ಸಹಕರಿಸಿ, ನಮ್ಮನ್ನು ಬೆಂಬಲಿಸಿ, ನೀವು ಬಂದು ನಮ್ಮ ಊಟದ ರುಚಿ ಒಂದು ಸ್ವಲ್ಪ ನೋಡಿ, ಟೇಸ್ಟ್ ಮಾಡಿ. ಇನ್ನೊಂದು ಬಂದು ನಮ್ದು ಅನ್ಲಿಮಿಟೆಡ್ಗೆ ಬಂದು ಸರ್, ನಮ್ಮದು ಚಿಕನ್ ಮಿಲ್ಸಿಗೆ, ಫಿಶ್ ಮಿಲ್ಸಿಗೆ ಕಂಪಲ್ಸರಿ ನಾವು ಒಂದು ಗ್ಲಾಸು, ಮಿನಿಮಮ್ ಒಂದು ಗ್ಲಾಸು, ಒಂದು ಟೀ ಕುಡಿಯೋಂಥ ಗ್ಲಾಸಿಂದ ಒಂದು ಪಾಯಸ ಕೊಡ್ತೀವಿ ಸರ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸರ್, ನೋಡಿದ್ದು ಪ್ಲೇಟ್ ಬಂದು ಸರ್ ನನಗೆ 5 ರುಪೀಸ್ ಆಗುತ್ತೆ ಒಂದು ಪ್ಲೇಟು. ಒಂದು ಪ್ಲೇಟು 5 ರುಪೀಸ್ ಆಗುತ್ತೆ. ಇದ್ರ ಮೇಲೆ ಮುದ್ದೆನೂ ನಿಲ್ಲುತ್ತೆ, ರೈಸು ನಿಲ್ಲುತ್ತೆ, ಪೀಸು ನಿಲ್ಲುತ್ತೆ. ಯಾವುದೇ ಕಾರಣಕ್ಕೂ ಇದು ಸಾಂಬಾರು ಹಾಕಿದ್ರೆ ಬಿಸಿಯಾಗಿ ಮೆಲ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನೇ ಇವಾಗ ಕಸ್ಟಮರಿಗೆ ಕೊಡ್ತಾ ಇರೋದು ಸರ್.
ಎಷ್ಟು ಪೀಸ್ ಕೊಡ್ತೀರಾ ಸರ್ ಇದು? ಎರಡು ಪೀಸ್ ಸರ್. ಎರಡು ಪೀಸ್ ಕೊಡ್ತೀರಾ? ಹಾಂ. ಯಾವ್ದು ಮೀನು ಇದು? ಮೀನು ರೂಪಚಂದ್ ಸರ್. ರೂಪಚಂದ್ ಮೀನು? ಹಾಂ. ಈ ಥರ ಎರಡು ಮೀನು ಕೊಡ್ತೀವಿ. ಓಕೆ. ರೂಪಚಂದ್ ಎರಡು ಮೀನು ಈ ಥರ. ಹಾಂ ಹಾಂ. ಚಿಕನ್ ಗ್ರೇವಿ ಸರ್ ಇದು. ಚಿಕನ್ ಸಾಂಬಾರು ಹೇಳ್ತಾರೆ, ಚಿಕನ್ ಗ್ರೇವಿ ಅಂತಾರೆ. ಓಕೆ. ಈ ಥರ ಒಂದು ಐದು ಪೀಸ್ ಕೊಡ್ತೀನಿ ಸರ್ ಊಟಕ್ಕೆ. ಊಟಕ್ಕೆ ಐದು ಪೀಸ್ ಕೊಡ್ತೀರಾ? ಅನ್ಲಿಮಿಟೆಡ್. ಹಾಂ, ಅನ್ಲಿಮಿಟೆಡ್. ಇದು ಐದು ಪೀಸ್ ಕೊಡ್ತೀರಾ? ಮಿಕ್ಕಿದ ಮುದ್ದೆ ರೈಸ್ ಎಲ್ಲ? ಮುದ್ದೆ ರೈಸು ಅನ್ಲಿಮಿಟೆಡ್ ಸರ್. ಓಕೆ ಸರ್. ರೈಸ್ ಬಂದು ಬುಲೆಟ್ ಸರ್ ನಮ್ಮದು. ಓಕೆ. ಇದು ಕೂಡ ಅನ್ಲಿಮಿಟೆಡ್ ಸಿಗುತ್ತೆ, ಮುದ್ದೆಯ ಜೊತೆ. ಮುದ್ದೆ ರೈಸು ಅನ್ಲಿಮಿಟೆಡ್ ಊಟ ಜೊತೆ. ಓಕೆ. ಈ ಸೈಜ್ ಮುದ್ದೆ ಕೊಡ್ತೀವಿ ಸರ್. ಈ ಸೈಜ್ ಮಾಡೋದು ಏನಕ್ಕಪ್ಪ ಅಂದರೆ ನಾವು ವೇಸ್ಟ್ ಮಾಡ್ಬಾರ್ದು ಅಂತ ಕೊಡೋದು. ಇದು ಅನ್ಲಿಮಿಟೆಡ್ಗೆ. ದೊಡ್ಡ ಸೈಜ್ ಕಟ್ಟಿದ್ರೆ ವೇಸ್ಟ್ ಮಾಡಿಬಿಡ್ತಾರೆ ಕಸ್ಟಮರ್ ಅಂತಂದು ಹೇಳಿಬಿಟ್ಟು ನಾವು ಇದೇ ಸೈಜು ಲಿಮಿಟಾಗಿ ಕಟ್ತೀವಿ. ಈ ಥರ ಅನ್ಲಿಮಿಟೆಡ್ 10 ತಿನ್ಬೋದು, ಇಲ್ಲ 5 ತಿನ್ಬೋದು. ಅನ್ಲಿಮಿಟೆಡಾಗಿ ಸಿಗ ಹೊರ್ತು ಬ್ರದರ್. ಈಗಿನ ಕಾಲದಲ್ಲಿ ಈಗಿನ ರೇಟ್ಗೆ ಅಕ್ಕಿ ರೇಟೇ ಆಗಲಿ ಇದ್ರ ರೇಟೇ ಆಗಲಿ ಇಲ್ಲಿ ಇದಕ್ಕೆ ಹೊರ್ತೆ. ಈಗಿನ ಕಾಲದಲ್ಲಿ ನಿಮ್ಮ ಒಂದು ವಾಟ್ರ್ ಬಾಟ್ಲ್ ತಗೋತೀನಿ ಅಂದ್ರೆ 20 ರೂಪಾಯಿ ಅಲ್ವಾ? ಅಂಥದ್ದಲ್ಲಿ ಅನ್ಲಿಮಿಟೆಡ್ ಫಿಶ್ಶು. ಫಿಶ್ ಹಿಡಿಬೇಕು, ಕ್ಲೀನ್ ಮಾಡಬೇಕು, ತಂದು ಅಡುಗೆ ಮಾಡಿ ಮಾಡಬೇಕು ಅನ್ನೋದು ಒಂದು ಕಷ್ಟನೇ. ಒಂದು ವೆಜ್ ಊಟ ತಗೋತೀನಿ ಅಂತಂದ್ರೆ 60 ರೂಪಾಯಿ. ಅಂಥದ್ದಲ್ಲಿ 2 ಪೀಸ್ ಫಿಶ್ಶು ಅನ್ಲಿಮಿಟೆಡ್ ರೈಸ್ ಒಂದು ಇದ್ದಾಗ ಸೊ ಅನ್ಲಿಮಿಟೆಡ್ ಮೀನು ಊಟ ತಗೊಂಡಿದ್ದೀನಿ 99 ರೂಪಾಯಿಗೆ. ಎರಡು ಪೀಸು ಮೀನು ಕೊಡ್ತಾರೆ, ಮುದ್ದೆ ಪುಟ್ ಪುಟಾಣಿ ಮುದ್ದೆ. ಬಟ್ ಇದನ್ನ ಏನಂದರೆ ಅವರು ತಿನ್ನಿ, ಇನ್ನೂ ಬೇಕಾದ್ರೆ ತೊಗೊಳ್ಳಿ, 10 ಮುದ್ದೆ ಬೇಕಾದ್ರೆ ತೊಗೊಳ್ಳಿ, ಕೊಡ್ತೀನಿ ಅಂತ ಹೇಳಿದ್ರು. ರೈಸ್ ಕೂಡ ಅನ್ಲಿಮಿಟೆಡು, ಎಷ್ಟಾದರೂ ತಿನ್ಬೋದು, ಹೊಟ್ಟೆ ತುಂಬ ಬಡವ್ರ ಬಗ್ರಿಗೆ ಅಂತ ಮಾಡಿರೋದು 99 ರೂಪಾಯಿಗೆ. ಮೀನು ಸಾಂಬಾರು, ಮೀನು ಹುಳಿ ತಳ್ಳಿಗಿದೆ ಒಟ್ಟಿನಲ್ಲಿ ನೋಡಿ. ಎರಡು ಸ್ಲೈಸು ಚೆನ್ನಾಗಿ ಸಾಂಬಾರಲ್ಲಿ ನಿಂದು ಬಿಂದು ಎದ್ದಿದೆ. ಆಮೇಲೆ ಸಾಂಬಾರು ತಳ್ಳಿಗಿದೆ ಒಟ್ಟಿನಲ್ಲಿ, ಸ್ವಲ್ಪ ಅರ್ಧ ತೆಂಗಿನಕಾಯಲ್ಲಿ ಹಾಕಿ ಮಾಡಿರೋಂಥದ್ದು. ತಳ್ಳಿಗಿರೋ ಮೀನು ಹುಳಿ, ಮೀನು ಸಾಂಬಾರು, ಮುದ್ದೆ. ಹಾಂ, ಸಾಫ್ಟ್ ಆಗಿದೆ ಗುರು ಮುದ್ದೆ, ಸಿಕ್ಕಾಪಟ್ಟೆ ಸಾಕಾ ಸಾಫ್ಟ್ ಆಗಿದೆ ಮಾತ್ರ ನೋಡಿ, ಚೆನ್ನಾಗಿದೆ. ಹ್ಞೂ, ಸ್ವಲ್ಪ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿದ್ದಾರೆ. ಒಂದೇ ಬೇಡಿಕೆ, ಬಾಯಲ್ಲಿ ನೀರು, ಚೆನ್ನಾಗಿದೆ. ಆ ಮೀನ್ದು ಟೇಸ್ಟ್ ಜೊತೆ ಹುಳಿ ಟೇಸ್ಟು ಮಜವಾಗಿದೆ, ಚೆನ್ನಾಗಿದೆ. ಮೀನು ನೋಡಿ ಒಂದ್ಸರಿ ಹೆಂಗೇನೇ. ಸೊ ಎರಡು ಸ್ಲೈಸು ಕೊಡೋವಂಥದ್ದು, ಚೆನ್ನಾಗಿದೆ. ಆಹಾ, ಸಾಫ್ಟಾಗಿ ಹೋಗಿದೆ, ಚೆನ್ನಾಗಿ ಮೀನು ಚೆನ್ನಾಗಿ ಬೆಂದಿದೆ. ಅವನು ಬೆಂದಿರೋದಕ್ಕೆ ಮಾಂಸ ಕರ್ಗೋಯ್ತು ಬಾಯಲ್ಲಿ. ಆಮೇಲೆ ಈ ಹುಳಿ ಏನಿದೆ ಚೆನ್ನಾಗಿ ಇಳ್ಕೊಂಡಿದೆ ಮೀನು ಮಾಂಸದಲ್ಲಿ, ಚೆನ್ನಾಗಿದೆ, ಚೆನ್ನಾಗಿದೆ, ಮಜವಾಗಿದೆ. ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಒಂಥರ ಬಜೆಟ್ ಫ್ರೆಂಡ್ಲಿ ಊಟ. ಈಗ ಯಾರಾದ್ರೂ ಡೆಲಿವರಿ ಬಾಯ್ಸ್ಕೊಳ್ಳಿರ್ತಾರಲ್ಲ, ಆಟೋದವರು, ಸ್ವಿಗ್ಗಿ ಜೊಮಾಟೊ ಮಾಡ್ತಾರಲ್ಲ, ಅವರು ಕೂಲಿ ಗಿಲಿ ಮಾಡ್ತಾರೆ ಅಂಥವ್ರು, ಬಜೆಟಲ್ಲಿ ಯಾರಾದರೂ ನೋಡ್ತಿರ್ತಾರಲ್ಲ ಊಟ. ಸೊ ಬೆಸ್ಟ್ ಜಾಗ ಆ್ಯಕ್ಚುಲಿ. ಸೊ ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ನಾರ್ಮಲಾಗಿ ನಿಮಗೆ ಒಂದು ರೈಸ್ ಏನೇ 40 ರೂಪಾಯಿ, ಒಂದು ಮುದ್ದೆ 20-25 ರೂಪಾಯಿ, 30 ರೂಪಾಯಿ ಇರುತ್ತೆ. ಸೊ ಅಷ್ಟರಲ್ಲೇ ಬರೀ 80 ರೂಪಾಯಿ 90 ರೂಪಾಯಿ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಎರಡು ಮೀನು ಬೇರೆ ಕೊಡ್ತಿದ್ರೆ ಅದು ಅನ್ಲಿಮಿಟೆಡ್ ಊಟ ಬೇರೆ ಅಲ್ಲ, ವರ್ತ್ ಅಂತ ಹೇಳ್ಬೋದು. ಥರ ಬಡವ್ರ ಮನೆ ಊಟ ಇದು, ರುಚಿ ರುಚಿ ಇದೆ ಒಟ್ಟಿನಲ್ಲಿ. ತೆಳ್ಳಗಿದ್ರು ಒಂದು ಸಾಂಬಾರು ನೋಡೋದಕ್ಕೆ ನಿಮ್ಗೆ ತುಂಬ ತೆಳ್ಳಗಿದೆ ಅಂತ ಅನಿಸುತ್ತೆ, ಕಮೆಂಟ್ ಮಾಡ್ತೀರಾ ನನಗೆ ಗೊತ್ತು ನೀವು. ಬಟ್ ರುಚಿ ಇದೆ ಒಟ್ಟಿನಲ್ಲಿ. ಮುದ್ದೆಗೂ ಕೂಡ ಚೆನ್ನಾಗಿ ಹೊಂದ್ಕೊತಿದೆ. ರೈಸ್ಗೆ ಹೆಂಗಿರುತ್ತೆ ನೋಡಬೇಕು. ಸಾಕಾಗಿದೆ ಬ್ರೋ, ಹೇಗಿದೆ ಊಟ? ಸರ್ ತುಂಬ ಚೆನ್ನಾಗಿದೆ ಸರ್. 99 ರುಪೀಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಮುದ್ದೆ, ಒಳ್ಳೆ ಫಿಶ್ಶು, ದೊಡ್ಡ ದೊಡ್ಡ ಪೀಸ್ ಎರಡು ಪೀಸ್ ಕೊಡ್ತಾ ಇದ್ದಾರೆ. ಫ್ರೀ ಅನ್ಲಿಮಿಟೆಡ್ ರೈಸು ಮತ್ತು ಫಿಶ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ತುಂಬ ಚೆನ್ನಾಗಿದೆ. 99 ರುಪೀಸ್ ತುಂಬ ಹೊರತು. ಹೊರಗಡೆ ಹೋಗಿ ನಾವು ನಾನ್ವೆಜ್ ಊಟ ತೊಗೊಂಡ್ರೆ ಬರೀ ಪೂರಿ ಅನ್ನ ಸಾಂಬಾರಿಗೆ 100 ರೂಪಾಯಿ ತೊಗೋತಾರೆ. ಬಟ್ ಇಲ್ಲಿ ನಾನ್ವೆಜ್ ಊಟ ಹೊಟ್ಟೆ ತುಂಬ ಊಟ ಮಾಡ್ಬೋದು 100 ರೂಪಾಯಿಗೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ ತಿನ್ನೋಕ್ಕೆ.
ಹೇಗಿದೆ ಊಟ ಸರ್? ಸರ್ ನಮಸ್ತೆ, ಚೆನ್ನಾಗಿದೆ ಊಟ. 99 ರುಪೀಸಿಗೆ ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ರೈಸು, 5 ಪೀಸ್ ಚಿಕನ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮನೆ ಥರನೇ ಇದೆ. ಹೊರ್ತು ಸರ್, ಇದು ಹೊರ್ತೆಯ ಬೇರೆ ಕಡೆ ಹೋದ್ರೆ ಎಲ್ರಿಗೂ ಹೊರ್ತು. ಊಟ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೊರ್ತು ಇದೆ. ಅವರು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋ ಥರ ಇಲ್ಲ, ಎಲ್ಲರೂ ಬಂದು ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಮನೇಲೇ ಮಾಡಿದ ರೀತಿಯಲ್ಲಿ ಇದೆ.